1945 महायुद्ध समय आगस्ट 6-9 तारीख अंद कूडले ननपिगे बरोदे हिरोशिमा नागासाकी ಇಲ್ಲಿ ಬಿಟ್ಟ ನ್ಯೂಕ್ಲಿಯರ್ ವೆಪನ್ ಇಂದ ಲಕ್ಷಗಟ್ಟಲೆ ಜನ ಸಾವಿಗೀಡಾಗ್ತಾರೆ. ಅದಲ್ಲದೆ ಅದು ಅಷ್ಟು ಜನರನ್ನು ಕ್ರೂರವಾಗಿ ಕೊಲ್ಲುತ್ತೆ ಅನ್ನೋದು ಅಂದಿನ ವಿಜ್ಞಾನಿಗಳಿಗೆ ತಿಳಿದಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಹಿರೋಶಿಮಾ ನಾಗಸಾಕಿಯ ಮೇಲೆ ನಡೆದ ದುರಂತದ ನಂತರವೇ ಗೊತ್ತಾಯಿತು ಅದು ಪರಿಣಾಮ ಎಷ್ಟು ಬೀರುತ್ತೆ ಅಂತ. ಅದಕ್ಕಾಗಿ ಅಮೆರಿಕದಂತ ಡೆವಲಪ್ಡ್ ಕಂಟ್ರಿಗಳು ಸೇರಿ ಮಾಡಿದ ಡಿಸಿಷನ್ ನ್ಯೂಕ್ಲಿಯರ್ ವೆಪನ್ಸ್ ನ ಯಾವುದೇ ಸಂದರ್ಭದಲ್ಲೂ ಎಂತ ಕಠಿಣ ಯುದ್ಧದಲ್ಲೂ ಉಪಯೋಗಿಸಬಾರದು ಅಂತ. ಏನೇ ಇದರ ಬಗ್ಗೆ ವಿಜ್ಞಾನಿಗಳಿಗೆ ತಿಳಿದು ಬಂದರೂ ಒಬ್ಬ ಮನುಷ್ಯನ ಮೇಲೆ ಮ್ಯಾಕ್ಸಿಮಮ್ ರೇಡಿಯೇಷನ್ ಬಿದ್ರೆ ಹೇಗಿರುತ್ತೆ ಅದರ ಜೊತೆ ಆ ವಿಚಾರದ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗಿರುತ್ತೆ. ಇದಕ್ಕೆ ತಕ್ಕ ಹಾಗೆ 1999 ರಲ್ಲಿ ಜಪಾನ್ನಲ್ಲಿ ನಡೆದ ದೊಡ್ಡ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಈ ವಿಚಾರಕ್ಕೆ ಈ ಕ್ಯೂರಿಯಾಸಿಟಿಗೆ ಸಾಥ್ ಕೊಡುತ್ತೆ. ಆ ಮನುಷ್ಯನ ರೇಡಿಯೇಷನ್ ಪ್ರತಿ ದಿನ ಅಲ್ಲ ಕಂಡಿ ಪ್ರತಿ ಸೆಕೆಂಡ್ ಕೂಡ ನರಕ ಸದೃಶವನ್ನು ತೋರಿಸಿದೆ. सो वीडियो मनुष्य अनुभविसिद यातने घटने हेगायतु अदर जोते अणुस्थावर सण डीटेल कोडलिदे. सो वीडियो स्किप माडे नोडि. प्रीतिय कन्नड जनतेगे नन्न चानल गे स्वागत सुस्वागत. जपान जेसीओ कंपनी ಅಂದ್ರೆ ಜಪಾನೀಸ್ ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ ಕಂಪನಿ. ಈ ಜೆಸಿಓ ಕಂಪನಿ ನ್ಯೂಕ್ಲಿಯರ್ ವೆಪನ್ಸ್ ಗಳ ತಯಾರಿಸೋ ಕಂಪನಿ ಅಲ್ಲ, ಬೇರೆ ನ್ಯೂಕ್ಲಿಯರ್ ಪ್ಲಾಂಟ್ ಗೆ ಫ್ಯೂಯಲ್ ತಯಾರಿಸಿಕೊಡು ಘಟಕವಾಗಿರುತ್ತೆ. ಇದರ ಕೆಳಗೆ ಕೆಲಸ ಮಾಡುವುದೇ ತೊಕಾಯ್ಮುರಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಈ ತೊಕಾಯ್ಮುರಾ ಪ್ಲಾಂಟ್ ನಲ್ಲಿ ಆ ವ್ಯಕ್ತಿ ಅಂದ್ರೆ 35 ವಯಸ್ಸಿನ ಇಸಾಶಿ ಔಚಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡುತ್ತಿರ್ತಾರೆ. ಇವರು ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸುವ ಕಾರಣ ಒಂದೊಳ್ಳೆ ಹೆಸರಿರುತ್ತೆ. ಈ ಸ್ಥಾವರಗಳಲ್ಲಿ ದೊಡ್ಡ ದೊಡ್ಡ ರಿಯಾಕ್ಟರ್ ಗಳಿರುತ್ತೆ. ಅದರಲ್ಲಿ ಫ್ಯೂಯಲ್ ರೆಡಿ ಮಾಡೋಕೆ ಅಂತಲೇ ಸೆಪರೇಟ್ ಆದ ಸೆಕ್ಷನ್ ಇರುತ್ತೆ. ಅದಕ್ಕೆ ಫ್ಯೂಯಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನೋ ಸೆಕ್ಷನ್ ಅಂತ ಕರೆಯಲಾಗುತ್ತೆ. ಈ ಸೆಕ್ಷನ್ ತುಂಬಾ ಆಪತ್ತಾದದ್ದು ಮತ್ತು ತುಂಬಾ ಟ್ರೈನ್ಡ್ ಪರ್ಸನ್ ಮಾತ್ರವೇ ಹ್ಯಾಂಡಲ್ ಮಾಡೋಕೆ ಆಗೋ ಸೆಕ್ಷನ್ ಆಗಿರುತ್ತೆ. ಆಕ್ಚುಲಿ ಈ ಆಕ್ಸಿಡೆಂಟ್ ಹೇಗೆ ಆಯಿತು ಅಂತ ತಿಳಿಯಲು ಈ ಫ್ಯೂಯಲ್ ಪ್ರೊಸೆಸಿಂಗ್ ನ ಬಗ್ಗೆ ಸಣ್ಣ ಐಡಿಯಾ ಇರಬೇಕಾಗುತ್ತೆ. ಅದನ್ನ 1 ನಿಮಿಷದೊಳಗೆ ತಿಳಿಸಲು ಪ್ರಯತ್ನಿಸಿದ್ದೇನೆ. ಹಾಗಾದ್ರೆ ಬನ್ನಿ ಅದನ್ನು ನೋಡಿಬಿಡೋಣ. ಮೊದಲು ಡಿಸೋಲ್ಯೂಷನ್ ಟ್ಯಾಂಕ್ ನಲ್ಲಿ ನೈಟ್ರಿಕ್ ಆಸಿಡ್ ಮತ್ತು ಯುರೇನಿಯಂ ಆಕ್ಸೈಡ್ ಪೌಡರ್ ನ ಮಿಕ್ಸ್ ಮಾಡ್ತಾರೆ. ಎರಡನೆಯದು ಆ ಮಿಕ್ಸ್ಚರ್ ಪ್ಯೂರ್ ಯುರೇನಿಯಲ್ ನೈಟ್ರೇಟ್ ಆಗಿ ಮಾರ್ಪಡುತ್ತೆ. ಈ ಯುರೇನಿಯಲ್ ನೈಟ್ರೇಟ್ ನ ಡಿಸೋಲ್ಯೂಷನ್ ಟ್ಯಾಂಕ್ ನಿಂದ ಡೈರೆಕ್ಟ್ ಆಗಿ ಸ್ಟೋರೇಜ್ ಟ್ಯಾಂಕ್ ಗೆ ಕಳುಹಿಸಲಾಗುತ್ತೆ. ಮೂರನೆಯದು ಸ್ಟೋರೇಜ್ ಟ್ಯಾಂಕ್ ನಲ್ಲಿ ಸ್ವಲ್ಪ ಸಮಯ ಇಟ್ಟು ಅದರ ನಂತರ ರಿಸೆಪ್ ಟ್ಯಾಂಕ್ ಗೆ ಚೇಂಜ್ ಮಾಡಲಾಗುತ್ತೆ. ಈ ಪ್ರೊಸೆಸಿಂಗ್ ಗೆ ಸ್ವಲ್ಪ ಮಿಸ್ಟೇಕ್ ಆದ್ರೇನೆ ತೀರಾ ಅಪಾಯ ತರೋದು. ಅದರಂತೆಯೇ 1999 ಸೆಪ್ಟೆಂಬರ್ 30 ತೊಕಾಯ್ಮುರಾ ಪವರ್ ಪ್ಲಾಂಟ್ ನಲ್ಲಿ ಹೆಚ್ಚಾಗಿ ಫ್ಯೂಯಲ್ ಪ್ರೊಸೆಸಿಂಗ್ ನಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇರದ 35ರ ಇಸಾಶಿ ಔಚಿ, 39ರ ಮೊಸಾಟೋ ಶಿನೋಹರ, 54ರ ಯೋಕಾಕೋವಾ ಈ ಮೂವರು ಆ ದಿನ ಮಾತ್ರ ಅಲ್ಲಿ ಕೆಲಸ ಮಾಡಲು ಕಳುಹಿಸಲ್ಪಟ್ಟಿರ್ತಾರೆ. ನಾಟ್ ಎಲಿಜಿಬಲ್ ಅನ್ನೋ ವ್ಯಕ್ತಿಗಳಾಗಿದ್ರು ಅದರ ಜೊತೆ ಆ ಪವರ್ ಪ್ಲಾಂಟ್ ಮೇಲೆ ಬಹಳಷ್ಟು ಕಂಪ್ಲೇಂಟ್ ಗಳು ಹೇಳಲಾಗ್ತಾ ಇತ್ತು. ಅದೇ ಈ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆಗೋಕೆ ಮುಂಚೆ 3 ವರ್ಷಗಳ ಹಿಂದೆ ಗೌರ್ಮೆಂಟ್ ಇಂದ ನ್ಯೂಕ್ಲಿಯರ್ ಪ್ಲಾಂಟ್ ಗೆ ಅಂಗೀಕರಿಸಲಾದ ರೂಲ್ಸ್ ನ ಮೀರಿ ಇಲ್ಲಿಗಲ್ ಆಗಿ ನಡೆದುಕೊಂಡಿರ್ತಾರೆ. 3 ವರ್ಷಗಳ ಕಾಲ ಯಾವುದೇ ಇನ್ಸ್ಪೆಕ್ಷನ್ ಕೂಡ ಇಲ್ಲಿ ನಡೆದಿರುವುದಿಲ್ಲ. ಅದಲ್ಲದೆ ಫ್ಯೂಯಲ್ ಪ್ರೊಸೆಸಿಂಗ್ ನ ಮಧ್ಯೆ ಮಧ್ಯೆ ನಡೆಯುವ ಒಂದಷ್ಟು ಪ್ರೊಸೆಸಿಂಗ್ ನ ಚೇಂಜ್ ಮಾಡಿ ನಿರ್ಲಕ್ಷ್ಯದಿಂದ ಕೆಲಸವನ್ನ ಮಾಡಿಸ್ತಿರ್ತಾರೆ. ಆ ದಿನ ಅವರ ಪ್ರೊಡಕ್ಷನ್ ಅನ್ನು ದುರಾಸೆಗೆ ಕೊಟ್ಟ ಪ್ರೆಷರ್ ನಿಂದ ಇಸಾಶಿ ಔಚಿ ಮತ್ತು ಅವರ ಕೊಲೀಗ್ಸ್ ಕೆಲಸವನ್ನ ಬೇಗ ಮುಗಿಸಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಯುರೇನಿಯಲ್ ನೈಟ್ರೇಟ್ ನ ಸ್ಟ್ರೈಟ್ ಆಗಿ ಸ್ಟೋರೇಜ್ ಟ್ಯಾಂಕ್ ಗೆ ತಮ್ಮ ಕೈಗಳಿಂದಲೇ ಮಿಕ್ಸ್ ಮಾಡಿ ಒಂದು ಪೊನಲ್ ನ ಮೂಲಕ ಟ್ಯಾಂಕ್ ತುಂಬಿಸಿದ್ದಾರೆ. ಇಸಾಶಿ ಅವರು ಟ್ಯಾಂಕ್ ಗೆ ಅಂಟಿ ನಿಂತುಕೊಂಡರೆ ಏನೇ ಹಾಕಿ ಸಿನೋರ ಸ್ಟೈಲಿನ್ ವ್ಯಾಕ್ಯೂಮ್ ನ ಮೂಲಕ ಸ್ಟೋರೇಜ್ ಟ್ಯಾಂಕ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಯಕಾಕೋವೊ ಈ ಟ್ಯಾಂಕಿನ 17 ಅಡಿ ದೂರದಲ್ಲಿ ಒಂದು ಚೇರ್ ಮೇಲೆ ಕುಳಿತಿದ್ದಾರೆ. ಹೀಗೆ ಸ್ಟೋರೇಜ್ ಟ್ಯಾಂಕ್ ಗೆ ಚೇಂಜ್ ಮಾಡುವಾಗಲೇ ಈ ವಿಪತ್ತು ನಡೆದಿದೆ. ಯುರೇನಿಯಂನ ಜೊತೆ ಹೈಲಿ ಕಾನ್ಸಂಟ್ರೇಟೆಡ್ ನೈಟ್ರೇಟ್ ನ ಸೇರಿಸಿದ ಕಾರಣ ಸ್ಟೋರೇಜ್ ಟ್ಯಾಂಕ್ ನಿಂದ ಉಂಟಾದ ಅತಿಯಾದ ಉಷ್ಣ ಅಂದ್ರೆ ಹೀಟ್ ನಿಂದ ಬ್ಲಾಸ್ಟ್ ಆಗಿದೆ. ಅದರ ತೀವ್ರತೆ ಹೇಗಿರುತ್ತೆ ಅಂದ್ರೆ ಈ ಮೂವರು ಕಣ್ಣು ಕೀಳೋ ಹಾಗೆ ಬ್ಲೂ ಲೈಟ್ ಪ್ರೊಡ್ಯೂಸ್ ಆಗಿದೆ. ಆ ಬ್ಲಾಸ್ಟ್ ನಿಂದ ಆ ಬ್ಲೂ ಲೈಟ್ ಬಂದ ಕೂಡಲೇ ಅಲ್ಲಿಂದ ಓಡಿದ ಔಚಿ ಡ್ರೆಸ್ಸಿಂಗ್ ರೂಮ್ ನ ಕಡೆ ಓಡೋಗಿದ್ದಾರೆ. ತೀವ್ರತೆ ತಾಳಲಾರದೆ ವಾಂತಿ ಮಾಡಿ ಅಲ್ಲೇ ಕುಸಿದು ಬಿದ್ದಿದ್ದಾರೆ ಕೂಡ. ಈ ಆಕ್ಸಿಡೆಂಟ್ ಸರಿಯಾಗಿ 20 ಗಂಟೆ ಮುಂದುವರೆದಿದೆ.
ಈಗ ಇಸಾಶಿ ಔಚಿಯ ಜೊತೆ ಇಬ್ಬರು ಆಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಟ್ರೀಟ್ಮೆಂಟ್ ಗಳು ನಡೆಯುತ್ತೆ. ಒಂದೆರಡು ದಿನದಲ್ಲೇ ಡಾಕ್ಟರ್ಗಳು ಕೂಡ ಆಶ್ಚರ್ಯಪಡುವಂತೆ ಇಸಾಶಿ ಅವರು ಇಂಪ್ರೂವ್ ಆಗಿರ್ತಾರೆ. ಆದರೆ ಹೋಗ್ತಿದ್ದಂಗೆ ಅವರ ಆರೋಗ್ಯ ಕ್ಷೀಣಿಸುತ್ತೆ. ಮಿಕ್ಕಿಬ್ಬರಿಗಿಂತ ಇವರು ಟ್ಯಾಂಕ್ಗೆ ಹತ್ತಿರವಾಗಿ ನಿಂತಿದ್ದ ಕಾರಣ ಇವರಿಗೆ ರೇಡಿಯೇಷನ್ ಪರಿಣಾಮ ಹೆಚ್ಚಾಗಿರುತ್ತೆ. ಸಾಲಿಡ್ ನ ಹೇಗೆ ಕೆಜಿ ಅಂತ ಮೆಷರ್ ಮಾಡ್ತೀವೋ, ಲಿಕ್ವಿಡ್ ನ ಹೇಗೆ ಲೀಟರ್ ಅಂತ ಮೆಷರ್ ಮಾಡ್ತೀವೋ, ಅದೇ ರೀತಿ ಈ ರೇಡಿಯೇಷನ್ ನ ಮಿಲಿಸೆವೆಟ್ ಅನ್ನೋ ಮೆಷರ್ ನಲ್ಲಿ ಅಳೆಯಲಾಗುತ್ತೆ. ಅಂದ್ರೆ ಒಂದು ವ್ಯಕ್ತಿ ಮ್ಯಾಕ್ಸಿಮಮ್ ಇಷ್ಟು ವಿಕಿರಣಗಳನ್ನು ತಾಳಬಲ್ಲನು ಅನ್ನೋದು ಇರುತ್ತೆ ಅಲ್ವಾ. ಅದರಂತೆ ಒಬ್ಬ ಮನುಷ್ಯ 5000 ಮಿಲಿಸೆವೆಟ್ ನಷ್ಟು ರೇಡಿಯೇಷನ್ ನ ತಾಳಬಲ್ಲನು. ಅದರಂತೆಯೇ ಯಕಾಕೋವ 3000 ಮಿಲಿಸೆವೆಟ್, ಆದ್ರೆ ಸಿನೋಹಾರ 10000 ಮಿಲಿಸೆವೆಟ್. ಆದ್ರೆ ಇರೋದ್ರಲ್ಲೇ ಹೆಚ್ಚಾದ ಮತ್ತು ನಂಬಲಾಗದ ವಿಕಿ ತಾಕಿದ್ದು ಇಸಾಚಿ ಅವರಿಗೆ 17000 ಮಿಲಿಸೆವೆಟ್. ಅಬ್ಬಾ, ಇದು ಮ್ಯಾಕ್ಸಿಮಮ್ ಮೆಷರ್. ಮನುಷ್ಯ ತಾಳಬಲ್ಲ ವಿಕಿರಣಕ್ಕಿಂತ 2.5 ಪಟ್ಟು ಹೆಚ್ಚು. ಅದಕ್ಕೆ ಅವರ ಆರೋಗ್ಯ ಅತಿ ಕ್ಷೀಣಿಸಿತ್ತು. ಅವರ ಲಂಗ್ಸ್, ಕಿಡ್ನಿ, ಹಾರ್ಟ್ ಅಂತ ಒಂದೊಂದು ಪಾರ್ಟ್ ಫೇಲ್ಯೂರ್ ಆಗ್ತಾ ಬರ್ತಾ ಇದೆ. ದೇಹದಲ್ಲಿ ಅತಿ ರೇಡಿಯೇಷನ್ ಇದ್ದ ಕಾರಣ ಚರ್ಮದಲ್ಲಿರುವ ಸೆಲ್ಸ್ ಒಂದೊಂದಾಗಿ ಸಾಯ್ತಾ ಇದೆ. ಅದರ ಕಾರಣ ಚರ್ಮ ಕೊಳೆತು ಕುದುರಿ ಕೆಳಗೆ ಬೀಳ್ತಾ ಇದೆ. ಇಸಾಶಿ ಯಾವ ರೀತಿ ಚೇಂಜ್ ಆಗ್ತಾರೆ ಅಂದ್ರೆ, ಚರ್ಮವನ್ನ ಮಾಂಸವನ್ನ ತೆಗೆದ ರಕ್ತ ಸಿಕ್ತವಾದ ಒಂದು ಅಸ್ಥಿ ಪಂಜರದಂತೆ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇರೋ ಹಾಗೆ. ಮತ್ತಷ್ಟು ಫೋಟೋಸ್ ಕೂಡ ಇದೆ. ನೋಡೋ ಕಂಡೀಷನ್ ನಲ್ಲಿ ಇಲ್ಲದ ಕಾರಣ ಬ್ಲರ್ ಮಾಡಲಾಗಿದೆ. ಅವರ ಪರಿಸ್ಥಿತಿ ಕೇಳೋಕೆ ಆಗ್ತಿಲ್ಲ. ಅದರಲ್ಲೂ ನೋಡೋಕೆ ಈ ರೀತಿ ಕೂಡ ನಡೆಯುತ್ತಾ ಅಂತ ಹಾರ್ಟ್ ಅಟ್ಯಾಕ್ ಬರೋ ರೀತಿ ಇದೆ. ಸೊ ಕ್ಷಮಿಸಿ ತೋರಿಸದ ಕಾರಣ. ರಕ್ತ ಸಿಕ್ತ ಆ ದೇಹ ನೋವಿನ ಜೊತೆ ಆ ಮನುಷ್ಯ ಅಚ್ಚರಿ ಅನ್ನೋ ರೀತಿ 83 ದಿನಗಳ ಕಾಲ ಆ ಭಯಂಕರ ನೋವಿನ ಜೊತೆ ಬದುಕಿದ್ದಾರೆ. ಮತ್ತು ಪೋಸ್ಟ್ ರೇಡಿಯೋ ಆಕ್ಟಿವ್ ಮ್ಯಾನ್ ಕೂಡ ಇವರೇ. ಇವರ ಪ್ರತಿದಿನ ಯಾತನೆ ನೋಡಿ ಅವರ ಫ್ಯಾಮಿಲಿ ಕೂಡ ನರಕ ಯಾತನೆ ಅನುಭವಿಸಿದ್ದಾರೆ. ಕೊನೆ ಕ್ಷಣದಲ್ಲೂ ಅವರು ತಮ್ಮ ಫ್ಯಾಮಿಲಿಯನ್ನು ಎಷ್ಟು ಇಷ್ಟಪಡ್ತಾ ಇದ್ರು ಅಂತ ತಾಯಿಂದ ಹೇಳಲಾಗದಿದ್ದರೂ ಅವರ ಎಕ್ಸ್ಪ್ರೆಷನ್ನೇ ತೋರಿಸ್ತಾ ಇತ್ತಂತೆ. ಕಡೆ 81ನೇ ದಿನ ಅವರ ಹಾರ್ಟ್ ಬೀಟ್ 120 ಬಾರಿ ಹೊಡೆದುಕೊಳ್ತಾ ಇತ್ತು. ಒಬ್ಬ ವ್ಯಕ್ತಿ ಮ್ಯಾರಥಾನ್ ಓಡುವಾಗ ಅವರ ಹೃದಯ ಬಡಿತ ಎಷ್ಟಿರುತ್ತೋ ಅಷ್ಟಕ್ಕೆ ಸಮ ಇದು. ಟೋಟಲಿ ಇಸಾಚಿ ಅವರು ಎಲ್ಲ ಅಂಗಾಂಗಗಳನ್ನು ಕಳೆದುಕೊಂಡು ಬದುಕಿದ ಶವವಾಗಿದ್ದರು. 83 ದಿನಗಳ ಕಾಲ ಇದೇ ರೀತಿ ನರಕಯಾತನೆ ಅನುಭವಿಸಿದ ಇಸಾಚಿ 83ನೇ ದಿನ ರಾತ್ರಿ ಸಾವನ್ನಪ್ಪುತ್ತಾರೆ. ಎಷ್ಟೋ ದಿನ ಇಸಾಚಿ ಅವರು ನನ್ನ ಕೊಂದುಬಿಡಿ ಅಂತ ಕೇಳಿಕೊಂಡ್ರು, ಡಾಕ್ಟರ್ ಕೊಲ್ಲಲಿಲ್ಲ. ಇದಕ್ಕೆ ಕೆಲವರು ಆ ವ್ಯಕ್ತಿಯನ್ನು ಇಟ್ಟು ಎಲ್ಲ ಡಾಕ್ಟರ್ಗಳು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತ ಹೇಳಿದ್ರು. ಡಾಕ್ಟರ್ಗಳು ಕೊಡೋ ಉತ್ತರ, ಅವರ ಫ್ಯಾಮಿಲಿಯ ಮನವಿ ಮೇರೆಗೆ ನಾವು ಕೊಲ್ಲದೆ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಏನೇ ಕೂಡ ಆಗಿರ್ಲಿ, ಆ ವ್ಯಕ್ತಿ ಅನುಭವಿಸಿದ ನರಕ ಯಾತನೆ ಇದಕ್ಕಿಂತ ಹೆಚ್ಚಾಗಿ ಹೇಳಬೇಕಾಗಿರೋದೇ ಇಲ್ಲ. ಯಾಕೆಂದ್ರೆ ಆ ಫೋಟೋಗಳೇ ತೋರಿಸ್ತಾ ಇದೆ ಅವರ ನೋವನ್ನು, ನರಕ ಯಾತನೆಯನ್ನು. ಓಕೆ ಗಾಯ್ಸ್, ಇದೇ ರೀತಿ ಎಷ್ಟೋ ಜನ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಅಂತ ಗೊತ್ತು. ಹಾಗೆ ಮಾಡ್ತಿರೋರು ಮತ್ತೊಬ್ಬರ ದುರಾಸೆಗೆ ದಯವಿಟ್ಟು ಬಲಿಯಾಗಬೇಡಿ. ನಿಮಗೆ ಕೊಟ್ಟ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಗಳನ್ನ ಫಾಲೋ ಮಾಡಿ, ಎಚ್ಚರಿಕೆಯಿಂದ ಕೆಲಸ ಮಾಡಿ. ಏಕೆಂದರೆ ನಿಮ್ಮ ಕುಟುಂಬ ನಿಮಗಾಗಿ ಕಾಯ್ತಾ ಇರುತ್ತೆ ಅಂತ ಮರಿಬೇಡಿ. ಓಕೆ ಗಾಯ್ಸ್, ಇದಾಗಿತ್ತು ಮೋಸ್ಟ್ ರೇಡಿಯೋ ಆಕ್ಟಿವ್ ಮ್ಯಾನ್ನ ಒಂದಷ್ಟು ಡೀಟೇಲ್ಸ್. ಈ ರೀತಿಯಾದ ತಿಳಿಯದ ವಿಷಯಗಳನ್ನು ತಿಳಿಸಲು ನನಗೆ ನಿಮ್ಮ ಸಪೋರ್ಟ್ ಅತ್ಯಗತ್ಯ. ಸೊ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ನನ್ನ ವಿಡಿಯೋ ನೋಡೋದಕ್ಕಾಗಿ ಸ್ಪೆಂಡ್ ಮಾಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ಸಂಧಿಸ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕನ್ನಡ.